ಚುನಾವಣೆಯಲ್ಲಿ ವಿಶೇಷ ಏನು ಅಂತಂದ್ರೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳು ಕೂಡ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರಗಳಾಗಿ ಪರಿವರ್ತನೆಗೊಂಡಿದ್ದಾವೆ ಅದರಲ್ಲಿ ಕಲಘಟಕಿ ವಿಧಾನಸಭಾ ಕ್ಷೇತ್ರ ಕೂಡ ಒಂದು ವಿವಿಧ ರೀತಿಯಾದಂತ ವಿಶಿಷ್ಟ ರೀತಿಯಾದಂತ ತೊಟ್ಟಿಲುಗಳಿಗೆ ಬಹಳ ಫೇಮಸ್ ಆಗಿರುವಂತ ಕಲಘಟಕಿ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಯಾವ ಯಾವ ಪಕ್ಷಗಳ ಜೊತೆ ನೇರ ನೇರವಾದಂತ ಪೈಪೋಟಿ ಇದೆ ಹಾಗಾದ್ರೆ ಏನನೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಕಲಘಟಕಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಏನು ನೋಡ್ತಾ ಹೋಗೋಣ ಇಂದಿನ ಕಾಲ್ ಮಾಡಿ ಓಟ್ ಮಾಡಿ ಎರಡನೇ ಕ್ಷೇತ್ರದ ಮತದಾನ ಅಂತ್ಯಗೊಂಡಿದೆ ಕಲಘಟಕಿ ಕ್ಷೇತ್ರದಿಂದ ಮಧ್ಯಾನದಿಂದ ಕೂಡ ಪವರ್ ಟಿವಿಗೆ ಸಾವಿರಾರು ಸಂಖ್ಯೆಯಲ್ಲಿ ಎಂದಿನಂತೆ ಆಫ್ ಕೋರ್ಸ್ ಕರೆಗಳು ಬಂದಿದ್ದಾವೆ ಕಲಘಟಕಿ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವ ಪಕ್ಷಕ್ಕೆ ಹೆಚ್ಚಿನ ಮತವನ್ನ ಹಾಕಿದ್ದಾರೆ ಈ ಕಲಘಟಕಿಯಲ್ಲಿ ಹೇಗಿದೆ ಸದ್ಯದ ಟ್ರೆಂಡ್ ಸದ್ಯಕ್ಕೆ ಪಕ್ಷಗಳ ಬಲಬಲ ಹೇಗಿದೆ ಧಾರವಾಡ ಜಿಲ್ಲೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಕಲಘಟಕಿ ವಿಧಾನಸಭಾ ಕ್ಷೇತ್ರ ಕೂಡ ಇವರು ತಮ್ಮ ಹಳ್ಳಿಯಿಂದನೇ ಬಿಸಿನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡುತ್ತಾರೆ ಹಳ್ಳಿಯಿಂದ ಬಿಸಿನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಒಂದು ಕಲಘಟಕಿ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲುವಂತ ರಣಕಲಿ ಯಾರು ಯಾರಿಗೆ ವಿಜಯ ಮಾಲೆ ಸಿಗುತ್ತೆ ಇಂದಿನ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಎರಡನೇ ಕ್ಷೇತ್ರದ ರಿಸಲ್ಟ್ಸ್ 11922 ಮತಗಳು ಅಲ್ಲಿಂದ ಚಲಾವಣೆಯಾಗಿದ್ದಾವೆ 11108 ಪುರುಷರು 814 ಮಹಿಳಾ ಮತದಾರರು ಮತವನ್ನ ಹಾಕಿದ್ದಾರೆ ಹಾಗಾದ್ರೆ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇತರ ಪಕ್ಷದ ಅಭ್ಯರ್ಥಿಗಳಿಗೂ ಕೂಡ 360 ಮತಗಳು ಚಲಾವಣೆಯಾಗಿರೋದು ಇಲ್ಲಿ ವಿಶೇಷ ಅಂತ ಹೇಳಬಹುದು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರವಾಗಿ 1204 ಮತಗಳು ಲಭಿಸಿದ್ದಾವೆ ಬಿಜೆಪಿಗೆ ಪುರುಷ ಮತದಾರರು 1206 ಜನ ಮತ ಹಾಕಿದ್ದಾರೆ ಇನ್ನು 98 ಮಹಿಳೆಯರು ಮತ ಹಾಕಿದ್ದಾರೆ ಇನ್ನು ಜೆಡಿಎಸ್ ಪರವಾಗಿ 860 ಮತಗಳು ಲಭಿಸಿವೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಷ್ಟು ಮತ ಸಿಕ್ಕಿದೆ ನೋಡೋದಕ್ಕೂ ಮುನ್ನ 760 ಪುರುಷರು 100 ಮಹಿಳೆಯರು ಜೆಡಿಎಸ್ ಗೆ ಮತವನ್ನ ಹಾಕಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ 9398 ಮತಗಳು ಲಭಿಸಿವೆ 8796 ಪುರುಷರು 602 ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡಾ 79 ರಷ್ಟು ಮತಗಳು ದಾಖಲಾಗಿದ್ರೆ ಬಿಜೆಪಿ ಪರವಾಗಿ ಶೇಕಡಾ 11 ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ 7 ರಷ್ಟು ಮಾತ್ರ ಮತಗಳು 7% ಅಷ್ಟು ಮಾತ್ರ ಮತಗಳು ದಾಖಲಾಗಿರೋದು ಇನ್ನು ಇತರರನ್ನ ನೋಡೋದಾದ್ರೆ ಶೇಕಡಾ 3 ರಷ್ಟು ಮತ ಹಾಕಿದ್ದಾರೆ ಸೋ ಇದರಿಂದ ನೇರಾನೇರವಾಗಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಇಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಬಿಜೆಪಿ ವಿರುದ್ಧ 8094 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಸೋ ಸದ್ಯದ ಟ್ರೆಂಡ್ ನೋಡೋದಾದ್ರೆ ಅಲ್ಲಿ ಕಾಂಗ್ರೆಸ್ ಪರವಾಗಿ ಜನಬೆಂಬಲ ಇದೆ ಜನ ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆಲ್ಲಬೇಕು ಅಂತ ಬಯಸ್ತಾ ಇದ್ದಾರೆ ಕಲಘಟಕಿ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಕಲಘಟಕಿ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಗೆ ಜನಬೆಂಬಲ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದಿಂದ ಬಹುತೇಕ ಸಂತೋಷ್ ಲಾಡ್ಗೆ ಟಿಕೆಟ್ ಫಿಕ್ಸ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ ಸಂತೋಷ್ ಲಾಡ್ಗೆ ಕಾಂಗ್ರೆಸ್ ಪಕ್ಷದಿಂದ ನಾಗರಾಜ್ ಚಬ್ಬಿ ಪೈಪೋಟಿಯನ್ನ ನೀಡಲಿದ್ದಾರೆ ಹಾಲಿ ಶಾಸಕ ಬಿಜೆಪಿಯ ಸಿಎಂ ನಿಂಬಣ್ಣವರ ಅವರಿಗೆ ಸೋಲು ಎದುರಾಗುವಂತ ಸಾಧ್ಯತೆಗಳು ದಟ್ಟವಾಗಿದೆ ಕಲಘಟಕಿ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಬಿಗ್ ಫೈಟ್ ಇದೆ ಅಂತಾದರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಜನಮತ ಇದೆ ಕಳೆದ ಬಾರಿ ಸೋತಿದಂತ ಸಂತೋಷ್ ಲಾಡ್ಗೆ ಈ ಬಾರಿ ಮತದಾರ ಮಣೆ ಹಾಕ್ತಾರ ಮತ್ತೊಮ್ಮೆ ಬಿಜೆಪಿ ಟಿಕೆಟ್ಗಾಗಿ ಶಾಸಕ ನಿಂಬಣ್ಣನವರ್ ಪ್ರಯತ್ನಿಸ್ತಾ ಇದ್ದಾರೆ ಸಮೀಕ್ಷೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳನ್ನು ಕಾಂಗ್ರೆಸ್ ಪಕ್ಷ ಹಿಂದಿಕ್ಕಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದು ಕಲಘಟಕಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ವೋಟಿಂಗ್ ಪರ್ಸೆಂಟೇಜ್ ನೋಡೋಣ ಬಿಜೆಪಿ 11% ಕಾಂಗ್ರೆಸ್ 79% ಜೆಡಿಎಸ್ 7% ಅದರ್ಸ್ 3% ಸೊ ಬಹಳ ಸ್ಪಷ್ಟವಾಗಿ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆ ಯಾವ ರೀತಿ ಇದೆ ಅನ್ನೋದನ್ನ ಯಾಕೆಂದ್ರೆ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಈ ಒಂದು ಸಮೀಕ್ಷೆಯನ್ನ ಪವರ್ ಟಿವಿ ನಡೆಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಎಕ್ಸಿಕ್ಯೂಟಿವ್ಸ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಒಂದಿಷ್ಟು ಫೋನ್ ಲೈನ್ಸ್ ಇದೆ ಅಲ್ಲ ಒಂದು ನಂಬರ್ಗೆ ಸಿಕ್ಕಿಲ್ಲ ಅಂದರೆ ಸೇಮ್ ನಂಬರ್ ಇನ್ನೊಂದು ಕಾಲಿಗೆ ಹೋಗುತ್ತೆ ಐ ಮೀನ್ ಇನ್ನೊಂದು ಫೋನಿಗೆ ಬರುತ್ತೆ ಈ ರೀತಿ ಕೆಲಸ ಮಾಡ್ತಾ ಹೋಗ್ತಾ ಇರೋದು ಬಹಳ ಪಾರದರ್ಶಕವಾಗಿ ಪವರ್ ಟಿವಿ
ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಜೊತೆಗೆ ಇಲ್ಲಿ ಕಲಘಟಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಸೊ ಸಂತೋಷ್ ಲಾಡ್ಗೆ ಬಹುತೇಕ ಕಾಂಗ್ರೆಸ್ಸಿಂದ ಟಿಕೆಟ್ ಫಿಕ್ಸ್ ಆಗಿದೆ, ಫಿಕ್ಸ್ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಕಾಂಗ್ರೆಸ್ ಈ ಬಾರಿ ಕಲಘಟಕಿ ಕ್ಷೇತ್ರದಲ್ಲಿ ವಿಜಯ ಸಾಧಿಸುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಬಿಜೆಪಿಗೆ ಕೂಡ ಇದು ಬಹಳ ದೊಡ್ಡ ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ. ಸದ್ಯ ನೋಡ್ತಾ ಹೋದ್ರಿ ಕಲಘಟಕಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿಯನ್ನು ಹಿಂದಿಕ್ಕಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಸೊ ಇದಿಷ್ಟು ಕಲಘಟಕಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಆಗಿತ್ತು. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.